हाय स्नेहितरे, नन्न यूट्यूब चैनल गे तम्मेल्लरिगू आत्मीय स्वागत। इवत्तिन वीडियोदल्ली नानु पुरंदरदासर बग्गे किरु परिचयवन्न कोट्टिद्दीनि, अदक्कागि वीडियोवन्न स्किप् माडद हागे कोने तनक नोड्रि। अदे रीति नन्न वीडियोवन्न एनादरू नीवु इदे मोदलने बारिगे नोड्तिद्रे नन्न चानल अन्न सब्स्क्राइब माड्कोळ्ळ्रि। अदे रीति पक्कदल्लि इरतक्कंत बेल बटन मेले क्लिक् माड्रि, याकंद्रे ना माडिरतक्कंत वीडियोगळु निमगे नोटिफैड् आग्तवे। स्नेहितरे, इन्न पुरंदरदासर बग्गे किरु परिचयवन्न नोडोण। कर्नाटक संगीत पितामहयुरु पुरंदरदासर एनप्प अंद्रे कर्नाटक संगीतद पितामह एंब एनप्प अंद्रे हेसरिगे पात्ररद पुरंदरदासरु दास साहित्यद प्रमुखरल्लि मोदलिगरु इवरु। ई मोदलु एनप्प अंद्रे पुरंदरदासर जन्मस्थळद बग्गे ओंद स्वल्प एनप्प अंतंद्रे एनंतारे अद खचितवाद माहिति इल्लारदंग आगिबिडैति। ಅದಕ್ಕಾಗಿ ಮೊದಲು ಏನನ್ಕೊಳ್ತೀರಿ, ಮಹಾರಾಷ್ಟ್ರದ ಪುರಂದರಗಡ ಏನಪ್ಪ ಅಂದ್ರೆ ಪುರಂದರದಾಸರ ಜನ್ಮಸ್ಥಳ ಒಂದೇನಪ್ಪ ಅಂದ್ರೆ ನಂಬಲಾಗಿತ್ತು. ಅದರ ಪ್ರಕಾರ ಬುಕ್ಸ್ ಅಲ್ಲಿ ಎಲ್ಲ ಅಂದ್ರೆ ಬಹಳಷ್ಟು ಕಡೆ ಪುರಂದರಗಡನೇ ಅಂತ ಐತಿ. ಆದ್ರೆ ಕರ್ನಾಟಕ ಸರ್ಕಾರ ಹಿರಿಯ ಸಂಗೀತಗಾರ ಆರ್ ಕೆ ಪದ್ಮನಾಭ, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿ ಲೀಲಾದೇವಿ ಆರ್ ಪ್ರಸಾದ್, ಹಿರಿಯ ವಿದ್ವಾಂಸರಾದ ಎ ವಿ ನಾವಡ ವೀರಣ್ಣ ರಾಜೂರು ಮತ್ತು ಅರುಳು ಮಲ್ಲಿಗೆ ಪಾರ್ಥ ಸಾರಥಿ ಅವರನ್ನೊಳಗೊಂಡ ಒಂದು ತಂಡವನ್ನು ರಚಿಸಿ ಪುರಂದರದಾಸರ ಜನ್ಮಸ್ಥಳದ ಬಗ್ಗೆ ಏನಪ್ಪ ಅಂದ್ರೆ ವರದಿ ನೀಡುವಂತೆ ಕೋರಿತು. ಈ ತಂಡಕ್ಕೆ ಏನಪ್ಪ ಅಂದ್ರೆ ಶಿವಾನಂದ ವಿರಕ್ತ ಮಠರವರು ಸಂಚಾಲಕರಾಗಿದ್ರು. ಈ ಏನಪ್ಪ ಅಂದ್ರೆ ತಜ್ಞರ ಪ್ರಕಾರ ಏನಪ್ಪ ಅಂದ್ರೆ ಈ ಪುರಂದರದಾಸರವರ ಜನ್ಮಸ್ಥಳ ತೀರ್ಥಳ ತಾಲೂಕಿನ ಅರಗ ಎಂಬ ಊರು ಏನಂತ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಅರಗವೇ ಏನಪ್ಪ ಅಂದ್ರೆ ಪುರಂದರದಾಸರ ಜನ್ಮಸ್ಥಳವೆಂದೇನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ 2018ರಲ್ಲಿ ಏನಪ್ಪ ಅಂದ್ರೆ ವರದಿಯನ್ನ ಸಲ್ಲಿಸಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇದರಲ್ಲಿ ಎರಡರಲ್ಲಿ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಒಂದು ಕ್ಲಾರಿಟಿ ಇಲ್ಲಾರ್ದಂಗೆ ಆಗಿಬಿಟ್ಟೈತಿ. ಬಹಳಷ್ಟು ಬುಕ್ಕಿನಾಗಂತೂ ಪುರಂದರಗಡನೆ ಅಂತ ಐತಿ. ಅದಕ್ಕಾಗಿ ನಾನು ಜನ್ಮಸ್ಥಳ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಪುರಂದರಗಡನೆ ಅಂತ ಅನ್ಕೊಳ್ತೀನಿ. ಇವರ ಜನನ 1484ರಲ್ಲಿ ಆಯ್ತು. ಇವರ ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಹೆಸರು ಲಕ್ಷ್ಮೀದೇವಿ. ವರದಪ್ಪ ನಾಯಕನಪ್ಪ ಅಂದ್ರೆ ಲೇವಾದೇವಿ ವೃತ್ತಿಯಲ್ಲಿದ್ರು. ಮೊದಲ ಹೆಸರಪ್ಪ ಅಂತಂದ್ರೆ ಇವ್ರದ್ದು ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ, ಮಡದಿ ಹೆಸರು ಸರಸ್ವತಿ. ಈ ಶ್ರೀನಿವಾಸ ನಾಯಕ ಅಂತ ಇದರಿಂದ ಹೆಸರು ಪುರಂದರದಾಸ ಅಂತ ಹ್ಯಾಂಗ್ ಬಂತು ಒಂದು ಘಟನೆ ಹೇಳ್ತೀನಿ ನಾನು. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ನವಕೋಟಿ ನಾರಾಯಣ ನೆನೆಸಿಕೊಂಡ ಶ್ರೀನಿವಾಸ ತನ್ನ ಪತ್ನಿಯ ದೈವ ಭಕ್ತಿಯ ಪ್ರಭಾವದಿಂದ ಜ್ಞಾನೋದಯ ಪಡೆದು ಸಕಲ ಸಂಪತ್ತನ್ನು ದಾನ ಮಾಡಿ ವ್ಯಾಸರಿಂದ ದಾಸ ದೀಕ್ಷೆಯನ್ನು ಪಡೆದುಕೊಂಡೇನಪ್ಪ ಅಂದ್ರೆ ಹರಿಭಕ್ತರಾದ್ರು. ಇಲ್ಲಿ ಏನ್ ಹೇಳಿದರೆ ತನ್ನ ಪತ್ನಿಯ ದೈವ ಭಕ್ತಿಯ ಪ್ರಭಾವದಿಂದ ಏನಪ್ಪ ಅಂದ್ರೆ ಕನಕದಾಸರ ಆದ್ರು ಅಂತ ಐತಿ. ಇದ್ರದೊಂದು ಚಿಕ್ಕ ಸ್ಟೋರಿ ಐತಿ. ಆ ಸ್ಟೋರಿ ಏನಪ್ಪ ಅಂತಂದ್ರೆ ನೋಡ್ರಿ, ಏನಪ್ಪ ಅಂದ್ರೆ ಶ್ರೀನಿವಾಸ ಏನಪ್ಪ ಅಂತಂದ್ರೆ ಒಬ್ಬರು ಏನಪ್ಪ ಅಂದ್ರೆ ಇವರು ಬಂಗಾರದ ಅಂಗಡಿ ಅಂತಾರಲ್ಲ, ಆ ಅಂಗಡಿ ಏನಪ್ಪ ಅಂತಂದ್ರೆ ಇಟ್ಕೊಂಡಿದ್ರು. ಅದು ಏನಪ್ಪ ಅಂದ್ರೆ ಅಗರ್ಭ ಶ್ರೀಮಂತ್ರಿ ಇವರು ಕನಕ ಏನಪ್ಪ ಅಂದ್ರೆ ಪರ ಏನಪ್ಪ ಅಂದ್ರೆ ಪುರಂದರದಾಸರು ಅಗರ್ಭ ಶ್ರೀಮಂತ್ರಿ ಇವರು. ಇವ್ರ ಏನಪ್ಪ ಅಂದ್ರೆ ಅಂಗಡಿಗೆ ಒಂದು ತಾಯಿ ಏನಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಏನಪ್ಪ ಅಂದ್ರೆ ಬ್ರಾಹ್ಮಣ ವೇಷದಲ್ಲಿ ಏನಪ್ಪ ಅಂದ್ರೆ ಈ ಶ್ರೀನಿವಾಸನ ಅಂಗಡಿಗೆ ಏನಪ್ಪ ಅಂದ್ರೆ ಬಂದು ಮಗನ ಉಪನಯನಕ್ಕೇನಪ್ಪ ಅಂದ್ರೆ ಹಣ ಬೇಡಿಕ ಏನಪ್ಪ ಅಂದ್ರೆ ಬೇಡಿದನಂತ. ಇವ ಮೊದಲೇ ದೊಡ್ಡ ಜಿಪುಣ, ಇವಾಗ ನಾಳೆಗೆ ಬಾ ನಾಳೆ ಬಾ ನಾಳೆ ಬಾ ಅಂತ ಕಿಸಿನ ಹಂಗ ಮುಂದೋಗಿಸಿ ಮುಂದೋಡಿಸಿ 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 ಒಂದ್ ದಿನ ಏನಪ್ಪಾ ಅಂತಂದ್ರೆ ಸವಕಲು ನಾಣೆ ಈಗ ಅಂತಾರಲ್ಲ ಒಂದ್ 2 ರೂಪಾಯಿ ಕೊಟ್ಟು ಕಳಿಸ್ರಲ್ಲಿ ಅಂತಾರಲ್ಲ ಆತರ ಕೊಟ್ಟು ಕಳಿಸಿದಂತ. ಯಾರು ಏನಪ್ಪ ಅಂದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದಿರ್ತಾವ್ರು ಶ್ರೀಕೃಷ್ಣ ಏನಪ್ಪಾ ಅಂದ್ರೆ ಪರಮಾತ್ಮ ಅವರು, ಇವರಿಗೆ ಗೊತ್ತಿಲ್ಲ ಏನಪ್ಪ ಅಂತಂದ್ರೆ ಕೊಟ್ಟು ಕಳಿಸಿದ್ರಂತ. ಇವ್ರೇನಪ್ಪ ಅಂತಂದ್ರೆ ಈ ಬ್ರಾಹ್ಮಣ ವೇಷದಲ್ಲಿ ಇರ್ತಕ್ಕಂತ ಶ್ರೀಕೃಷ್ಣ ಪರಮಾತ್ಮನವ್ರ ಏನಪ್ಪ ಅಂತಂದ್ರೆ ಇವರು ಶ್ರೀನಿವಾಸರ ಮನೆ ಕಡೆ ಬಂದ್ರಂತ. ಬಂದೇನಪ್ಪ ಅಂದ್ರೆ ಅವನ ಹೆಂಡತಿಗೆ ಭೇಟಿ ಆದ್ರಂತ, ಭೇಟಿಯಾಗಿ ಹೇಳಿದ್ರಂತ ಹಿಂಗೊಬ್ರು ಅಂಗಡಿಗೆ ಹೋಗಿದ್ದೆ ವರ್ತಕನ ಕಡೆ, ನಾನು ಅಮೌಂಟ್ ಒಂದು ಸ್ವಲ್ಪ ಕೇಳಿದೆ, ನನಗೊಂದು ಸ್ವಲ್ಪ ಸಂಸಾರದ ಸಮಸ್ಯೆ ಇರೋದ್ರಿಂದ ಕೇಳಿದ್ದೆ ನಾನು, ಅವರು ಸಮಕಾಲ ಏನಪ್ಪ ಅಂದ್ರೆ ಒಂದು ಹಣ ಕೊಡಕ್ಕೆ ಒಂದು ಸ್ವಲ್ಪ ಇಷ್ಟು ದಿನ ಓಡಾಡಿಸಿದ್ರೆ ನಾಳೆ ಬಾ ಅಂತಂತ ಒಂದು ನಡೆದಿರ್ತಕ್ಕಂಥ ಕತಿ ಬಗ್ಗೆ ಎಲ್ಲ ಹೇಳಿದ್ರಂತ. ಹೇಳಿ ಗಳಿಸಿದೇನಪ್ಪ ಅಂತಂದ್ರೆ ಸ್ವಲ್ಪ ಸಹಾಯ ಮಾಡಕ್ಕೆ ಹೆಂಡತಿ ಕಡೆ ಕೇಳಿದ್ರಂತ. ಯಾರು ಶ್ರೀನಿವಾಸ್ ಹೆಂಡತಿ ಕಡೆ ಶ್ರೀಕೃಷ್ಣ ಏನಪ್ಪ ಅಂದ್ರೆ ಪರಮಾತ್ಮನವ್ರು ಕೇಳಿದ್ರಂತ. ಆಗೇನಪ್ಪ ಅಂದ್ರೆ ಪುರಂದರದಾಸರು ಮಾಡಿದೆ ಅಂದ್ರಂತ. ಇಲ್ಲಿಂದ ಇರ್ತಕ್ಕಂಥದ್ದು ಎಲ್ಲ ಪ್ರತಿಯೊಂದೇನಪ್ಪ ಅಂತಂತಂದ್ರೆ ಅವ್ರದೇ ಐತೆನಪ್ಪ ಅಂದ್ರೆ ಆಸ್ತಿ ಐತಿ, ಅವ್ರ ಕಡೆನೆ ರೊಕ್ಕ ಐತಿ, ಅದ್ರದ ಮೇಲೆ ನನಗೇನು ಅಧಿಕಾರ ಇಲ್ಲ, ನನಗೆ ಕೊಡಕ್ಕೆ ಬರೋದಿಲ್ಲ ಅಂತ ಅಂದ್ರಂತ. ಅಂದಾಗ ಏನಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದಿರಲ್ಲ ಬ್ರಾಹ್ಮಣ ಅಂದ್ರಂತ, ಈ ಮುಗುತಿ ಏನದಲ್ಲ ನಿಮ್ ತವ್ರ ಮನೆಯವ್ರು ಕೊಟ್ಟಾರ, ಅದಕ್ಕೆ ಅದ್ರ ಮೇಲೆ ಏನಪ್ಪ ಅಂದ್ರೆ ಫುಲ್ ಏನಪ್ಪ ಅಂದ್ರೆ ಏನು ಸಂಪೂರ್ಣವಾದ ಅಧಿಕಾರ ನಿಂದ ಐತಿ, ಅದಕ್ಕಾಗಿ ಅದನ್ನೇ ಕೊಟ್ಟು ಬಿಡ ಅಂದ್ರಂತ. ಅದನ್ನೇ ಕೊಟ್ಟು ಬಿಡ ಅಂತ ಅಂದಾಗ ಈ ಏನಪ್ಪ ಅಂದ್ರೆ ದಾಸರವರ ಹೆಣತಿ ಆದಂತ ಏನಪ್ಪ ಅಂದ್ರೆ ಸರಸ್ವತಿ ಅವರು ಅದನ್ನ ತೆಗೆದು ಕೊಟ್ಟು ಬಿಟ್ರಂತ. ಈ ಬ್ರಾಹ್ಮಣ ಏನ್ ಮಾಡಿದ್ರಂತ ಸೀದಾ ಮತ್ತೆ ಅದೇ ಶ್ರೀನಿವಾಸ ಅಂಗಡಿಗೆ ಹೋಗಿ ಗೆಸಿಂದ ಅಡ ಇಟ್ಟು ಗೆಸಿಂದ ರೊಕ್ಕ ಕೊಡಪ್ಪ ಅಂದ್ರಂತ.
ಆ ಶ್ರೀನಿವಾಸ ಗೊತ್ತಾಗ್ಬಿಡ್ತಿದ್ದೆ ನಾನು ಹೆಣತಿದೆ ಮುಗುತಿ ಐತಿ ಅಂತ. ಆಯ್ತು ನಾಳೆ ಬಾ, ನಿನಗೆ ನಾಳೆ ಕೊಡ್ತೀನಿ ಅಮೌಂಟ್ ಅಂತ ಹೇಳಿಸಿದ್ ಹೇಳಿ ಕಳಿಸಿದ್ರಂತ ಬ್ರಾಹ್ಮಣಗ. ಇವ ಮನೆ ಕಡೆ ಬಿಡಬಂದ್ರಂತ ಹೆಣತಿಗೆ ಕರೆದಗಿಸಿದ್ ಕೇಳ್ದಂತ ನಿಂದು ಮುಗುತಿ ತೋರ್ಸ ನನಗ ಅಂದ್ರಂತ. ಹೆಣತಿಗೆ ಡೌಟ್ ಬರಕ್ ಸ್ಟಾರ್ಟ್ ಆಯ್ತಿನ. ಏನೋ ಒಂದು ಸುಳ್ಳು ಹೇಳ್ಬೇಕಲ್ಲ, ಅವಾಗಿಲ್ಲ ನಾನು ಸ್ನಾನ ಮಾಡಕ್ ಹೋಗಿದ್ದೀನಲ್ಲ ಅದು ಬಿಚ್ಚಿಟ್ಟಿದ್ದೆ ಅದಕ್ಕೆ ನೆನಪೋಯ್ತು ಅಲ್ಲೇ ಬಿಟ್ಟು ಬಂದಿನಿ ಅಂತಂದ್ರಂತ. ಅಷ್ಟಕ್ಕೆ ಸುಮ್ ಕುಂದ್ರಲಿಲ್ಲ ಪುರಂದ್ರದ ಶ್ರೀನಿವಾಸ ನಾಯಕ. ಅವಾಗ ಏನಪ್ಪ ಅಂದ್ರೆ ತಗೊಂಡ್ ಹೋಗಿ ತೋರ್ಸ ನನಗೆ, ಬಂದು ತೋರ್ಸ ನನಗೆ ಹೋಗ ಅದ ತಗೊಂಡ್ ಬಾ ಅಂತಂದ್ರಂತ. ಅವಾಗ ಹೆಣತಿ ಏನ್ ಮಾಡ್ಬೇಕು, ಎಲ್ಲಿಂದ ತರ್ಬೇಕು, ಆಲ್ರೆಡಿ ಕೊಟ್ಟಾಳ. ಇನ್ನು ಒಳಗೆ ಹೋಗಿ ಸ್ನಾನದ ಕೋಣೆಗೆ ಒಳಗೆ ಹೋಗಿನಪ್ಪ ಅಂದ್ರೆ ಇನ್ನು ಇವ ಒಯ್ಲಿಲ್ಲಪ್ಪ ಅಂದ್ರೆ ನಾನು ಬಡದಕ್ಕೆ ಹೊಂದತಾನಂತ ಗೀಸಿನ ತಿಳ್ಕೊಂಡ ಅದ ವಿಷದನಪ್ಪ ಅಂದ್ರೆ ಬಾಟ್ಲಿ ಏನೋ ಅದೊಂದು ಗಂಗಳದ ಏನಂತರ ಪ್ಲೇಟ್ ಅಲ್ಲಿ ಅನ್ಕೋರಿ, ಅದನ್ನೇನಪ್ಪ ಐಕೊಂಡೇನಪ್ಪ ಅಂದ್ರೆ ವಿಷ ಸೇವಿಸ್ಬೇಕಂದ್ರ ಅಂತ ಮ್ಯಾಲಸಿಂದೇನಪ್ಪ ಅಂದ್ರೆ ಆಕಿಂದ ಮುಗುತಿ ಬಿತ್ ಅಂತದ. ಅದು ದೇವಡ ಪವಾಡ ಅಂತಂದ್ಮೇಲೆ ಅಂತ ಆಗಿರ್ತವ. ಬಿದ್ದ ತಕ್ಷಣ ಏನಪ್ಪ ಅಂತಂದ್ರೆ ಅದು ಮುಗುತಿಯನ್ನ ತಗೊಂಡ್ಗೆಸಿಂದ ಈ ಶ್ರೀನಿವಾಸನ ಕಡೆ ಬಂದ, ಗಂಡನ ಕಡೆ ಬಂದು ತೋರಿಸಿದಳಂತ. ಗಂಡಗ ಆಶ್ಚರ್ಯ ಆಗ್ಬಿಡ್ತಂತ, ಹಾ ಇದು ನನ್ನ ಕಡೆ ಬಂತು ಇಲ್ಲೆಲ್ಲಿ ಹಂಗ ಹೆಂಗ್ ಬಂತು ಅಂತ ಮತ್ತೆ ಅಂಗಡಿ ಹೊಡೆಯೋದನಂತ ನೋಡ್ತಾನಂತ. ಆ ಗಲ್ಲೆದಾಗಿಟ್ಟು ಬಂದಿದ್ನಲ್ಲ, ಗಲ್ಲೆದಾಗ ಅಲ್ಲೇ ಇಟ್ಟು ಬಂದಿದ್ದಾವ, ಆ ಗಲ್ಲೆ ತೆರೆದು ನೋಡ್ತಾನಂತ ಅಲ್ಲಿಲ್ಲ. ಅವಾಗ ತಿಳ್ಕೊಂಡಂತ, ಹಾ ಇದು ದೇವ್ರ ನನಗ ಬ್ರಾಹ್ಮಣ ಏನು ರೊಕ್ಕ ಕೇಳಕ್ ಬಂದ, ನಾವ ದೇವರ ವೇಷದಾಗ ಬಂದಿದ್ನಲ್ಲಪ್ಪ, ಆ ದೇವರ ವೇಷದಾಗ ಬಂದವನೇನಪ್ಪ ಅಂದ್ರೆ ಯಾರೂ ಅಲ್ಲ, ಅದೇ ಶ್ರೀಕೃಷ್ಣ ಪರಮಾತ್ಮ ಇದ್ರು, ಅದನ್ನ ನಾನು ಕಂಡಿಡಿಲಿಲ್ಲ ಅಂತ ಕಿಸಿಂದ ಏನ್ ಮಾಡಿ ಅವಾಗ್ಲಾಸಿಂದ ಏನ್ ಮಾಡದಂತ. ಈ ಹೆಣತಿದ್ದ ದೈವ ಭಕ್ತಿ ಏನೈತಿಲ್ಲ ಅದನ್ನ ಮೆಚ್ಚೇನಪ್ಪ ಅಂದ್ರೆ ಅದೆಲ್ಲ ಸಂಪತ್ತನ್ನ ಏನಪ್ಪ ಅಂದ್ರೆ ಬಿಟ್ಟಗಿಸಿಂದ ಏನಪ್ಪ ಅಂತಂದ್ರೆ ದಾಸ ದೀಕ್ಷೆ ಏನಪ್ಪ ಅಂದ್ರೆ ಪಡೆದುಕೊಂಡನಂತ. ಅವಾಗ ಏನಪ್ಪ ಅಂದ್ರೆ ಶ್ರೀನಿವಾಸ ನಾಯಕ ಅಂತ ಇದ್ದಂತ ಹೆಸರನ್ನ ದಾಸ ಆಗಿ ಏನಪ್ಪ ಅಂದ್ರೆ ಬದಲಾಯ್ತು. ಪುರಂದರದಾಸ ಅಂತ ಹೆಸರು ಯಾವ ತರ ಬಂತು ಅನ್ನೋದ್ರ ಬಗ್ಗೆ ಆಯ್ತು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತನ್ನ ಗುರುವಾದ ವ್ಯಾಸರಿಂದಲೇ ಏನಪ್ಪ ಅಂದ್ರೆ ಹೊಗಳಿಸಿಕೊಂಡಂತ ದಾಸರ ಶ್ರೇಷ್ಠರು ಏನಪ್ಪ ಅಂದ್ರೆ ಈ ಪುರಂದರದಾಸರು. ಪುರಂದರ ವಿಠಲ ಎಂಬ ಏನಪ್ಪ ಅಂದ್ರೆ ಅಂಕಿತ ಏನಪ್ಪ ಅಂದ್ರೆ ಅಂಕಿತ ನಾಮಗಳಲ್ಲಿ ಏನಪ್ಪ ಅಂದ್ರೆ ಇವರು ಏನಪ್ಪ ಅಂದ್ರೆ ಕೀರ್ತನೆಗಳನ್ನ ರಚಿಸಿದ್ರು. ಗಣಪತಿಯ ಸ್ತುತಿಯಾದ ಪಿಳ್ಳಾರಿ ಗೀತೆಗಳ ಮೂಲಕ ಕರ್ನಾಟಕ ಸಂಗೀತದ ಪಿತಾಮ ಎಂದು ಪ್ರಸಿದ್ಧಿಯನ್ನ ಪಡೆದ್ರು. ಇವರೇನಪ್ಪ ತಮ್ಮ ಕೀರ್ತನೆಗಳಲ್ಲದೆ ಹಲವಾರು ಸುಳಾದಿ ಉಗಭೋಗಗಳನ್ನು ಬರೆದಿದ್ದಾರೆ. ವಿಷಯಾನುಸಾರವಾಗಿ ನಾಮ ಮಹಿಮೆ, ಗುರು ಏನಪ್ಪ ಅಂದ್ರೆ ಹರಿಗುರುಗಳ ಸ್ಮರಣೆ, ಸ್ತುತಿ, ಅಂತರಂಗ ನಿವೇದನೆ, ಕೃಷ್ಣಲೀಲೆ, ಸಮಾಜ ವಿಮರ್ಶೆ, ಸಮಾಜ ಬೋಧನೆ, ಹೀಗೆ ಸ್ಥೂಲವಾಗಿ ಎಲ್ಲರ ಏನಪ್ಪ ಅಂದ್ರೆ ದಾಸರು ವಿಶೇಷವಾಗಿ ಪುರಂದರದಾಸನ ದಾಸರೇನಪ್ಪ ಅಂದ್ರೆ ಕೀರ್ತನೆಗಳಲ್ಲಿ ಏನಪ್ಪ ಅಂದ್ರೆ ವಿಭಾಗಿಸಬಹುದು. ಇನ್ನಿವರ ಪ್ರಮುಖ ವಾಕ್ಯಗಳ ಬಗ್ಗೆ ನೋಡೋಣ. ತನುವ ನೀರೊಳಗದ್ದಿ ಫಲವೇನು, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಈಸಬೇಕು ಇದ್ದು ಜಯಿಸಬೇಕು ಎಂಬಲ್ಲಿ ಸಂಸಾರವೆಂಬ ಸಾಗರವನ್ನ ಈಜಿಯೇ ದಡ ಸೇರಬೇಕೆಂಬ ನೀತಿಯನ್ನ ಹೇಳುವಂತಾಗಿದೆ. ಉದಾರ ವೈರಾಗ್ಯವದು ಈ ಕೀರ್ತನೆಯಲ್ಲಿ ಏನಪ್ಪ ಅಂದ್ರೆ ಸಮಕಾಲೀನ ಜನರ ಬೂಟಾಟಿಕೆಯ ಡಾಂಬಿಕತೆಯನ್ನ ಹೇಳುವಂತಾಗಿದೆ. ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗೆರೆದರೆ ವಿಷ ಹೋಗುವುದೇನಯ್ಯ, ಆಮೇಲೆ ರಾಗಿ ತಂದಿರ ಭಿಕ್ಷೆಗೆ ರಾಗಿ ತಂದಿರ, ಹೀಗೆ ಅನೇಕ ಉಪದೇಶಗಳನ್ನು ಜನಮದ ಏನಪ್ಪ ಅಂದ್ರೆ ಕೊಳೆಯನ್ನ ತೊಳೆದೇನಪ್ಪ ಅಂದ್ರೆ ಸಮಾಜದ ಜೀವನವನ್ನ ಹಸನಾಗಿ ಮಾಡಕ್ಕೆ ಕೀರ್ತನೆಗಳನ್ನ ಬರೆದಿದ್ದಾರೆ ಸ್ನೇಹಿತರೆ. ಇನ್ನು ಇವ್ರದ ಹೆಚ್ಚಿನ ಮಾಹಿತಿಗಾಗಿ ಒಂದ್ ಸ್ವಲ್ಪ ನೋಡೋಣ. ದಾಸ ಸಾಹಿತ್ಯದ ಪಿತಾಮಹ ಯಾರು ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಪುರಂದರದಾಸರು ಅಂತ ಉತ್ತರ ಬರಿಬಹುದು ಸ್ನೇಹಿತರೆ. ಪುರಂದರದಾಸರು ವಿಜಯನಗರ ಆಳ್ವಿಕೆಯಲ್ಲಿ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರಾಗಿದ್ರು. ವೈಷ್ಣವ ಸಂಪ್ರದಾಯವನ್ನು ಅಳವಡಿಸಿಕೊಳ್ಳುವ ಮೊದಲು ಇವರೇನಪ್ಪ ಅಂದ್ರೆ ಶ್ರೀಮಂತ ವ್ಯಾಪಾರಿ ಆಗಿದ್ರು ಮತ್ತು ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ರು. ಇವರೇನಪ್ಪ ಅಂದ್ರೆ ವೈಷ್ಣವ ವಿಜಯನಗರ ಆಳ್ವಿಕೆಯಲ್ಲಿ ಇದ್ರು ಅವರು. ಅವಾಗೇನಪ್ಪ ಅಂದ್ರೆ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರಾಗಿದ್ರು. ವೈಷ್ಣವ ಸಂಪ್ರದಾಯ ಏನಪ್ಪ ಅಂದ್ರೆ ಅಳವಡಿಸಿಕೊಳ್ಳಕ್ಕಿಂತ ಮುಂಚಕ್ಕೆ ಏನಪ್ಪ ಅಂದ್ರೆ ಇವರು ಶ್ರೀಮಂತ ವ್ಯಾಪಾರಿ ಆಗಿದ್ರು ಮತ್ತು ಶ್ರೀಕೃಷ್ಣನ ಏನಪ್ಪ ಅಂದ್ರೆ ಮಹಾನ್ ಭಕ್ತರಾಗಿದ್ರು. ಇನ್ನು ದಕ್ಷಿಣ ಭಾರತ ವಿವಿಧ ಸಂಪ್ರದಾಯಗಳು ಮತ್ತು ಸಂಗೀತಗಳ ಏನಪ್ಪ ಅಂದ್ರೆ ವ್ಯವಸ್ಥೆಯನ್ನ ಔಪಚಾರಿಕ ಏನಪ್ಪ ಅಂದ್ರೆ ಗೊಳಿಸಿದ್ರು. ಇವರೇನಪ್ಪ ಅಂದ್ರೆ 84 ರಾಗಗಳನ್ನ ಗುರುತಿಸಿದ್ರು ಮತ್ತು ಶೈಕ್ಷಣಿಕ ಶ್ರೇಣೀಕೃತ ಪಾಠಗಳಲ್ಲಿ ಕರ್ನಾಟಕ ಸಂಗೀತವನ್ನು ಕಲಿಸುವ ವ್ಯವಸ್ಥೆ ಏನಪ್ಪಾ ಅಂದ್ರೆ ರೂಪಿಸಿದ್ರು ಸ್ನೇಹಿತರೆ. ಇದಿಷ್ಟೇನಪ್ಪ ಅಂತಂದ್ರೆ ಪುರಂದರದಾಸರ ಬಗ್ಗೆ ಒಂದು ಮಾಹಿತಿ ಕಿರು ಪರಿಚಯ ಇತ್ತು ಸ್ನೇಹಿತರೆ. ನನ್ನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಅದೇ ರೀತಿ ನಿಮ್ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.